इळकल नगर युवा सेवा फाउंडेशन श्री शारदा इंस्पायर्ड विद्या केंद्र इळकल इवर वतियिंद अक्षर अभ्यास मत्तु शाला प्रारंभोत्सव कार्यक्रम जरुगितु। ಈ ಕಾರ್ಯಕ್ರಮವನ್ನು ದಿವ್ಯ ಸಾನಿಧ್ಯವನ್ನು ವಹಿಸಿದ ಶ್ರೀ ನೀಲಕಂಠ ಸ್ವಾಮೀಜಿಗಳು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸುವುದರ ಮೂಲಕ ಉದ್ಘಾಟಿಸಿದರು। ಈ ಸಂದರ್ಭದಲ್ಲಿ ಶ್ರೀಮತಿ ಇಂದುಮತಿ ಅಂಗಡಿ ಹಾಗೂ ಶ್ರೀ ನೀಲಕಂಠ ಸ್ವಾಮೀಜಿಗಳು ಅಕ್ಷರಾಭ್ಯಾಸ ಮತ್ತು ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮದ ಕುರಿತು ಮಾತನಾಡಿದರು। ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಶಿಕ್ಷಣ ಸಂಯೋಜಕರಾದ ಈಶ್ವರ ಅಂಗಡಿ ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಶರಣ್ಯ ಅಂಗಡಿ ಸ್ವಾಗತವನ್ನು ಕೋರಿದ ವಿಜಯ ಬಿಳ್ಳಿ ವಂದನಾರ್ಪಣೆ ಮಾಡಿದ ಶ್ರೀಪಾಲ್ ರೊಡ್ಡ ನಿರೂಪಣೆಯನ್ನು ಸಹನ ಸಂಗ್ನೂರ್ ಮಠವರು ನೆರವೇರಿಸಿದರು। ಈ ಅಕ್ಷರ ಅಭ್ಯಾಸ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳ ತಂದೆ ತಾಯಂದಿರು ಶಾಲೆಯ ಶಿಕ್ಷಕ ಶಿಕ್ಷಕಿಯರು ನಗರದ ಗಣ್ಯರು ಆಗಮಿಸಿದರು। ಗುಂಡಪ್ಪ ಎಕ್ಸ್‌ಪ್ರೆಸ್ ನ್ಯೂಸ್ ಇಲ್ಕಲ್। ಬಹಳ ಪ್ರಮುಖವಾದಂತದ್ದು ಒಂದಕಡೆ ಹೇಳ್ತಾರ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನರತ್ನ ನೋಡ ಅಂತ ಶರಣರು ಹೇಳ್ತಾರೆ। ಇಲ್ಲಿ ಇದ್ದಂತ ಭೂಮಿ ನಮ್ಮ ಹೊಲ ಸಂಪತ್ತು ಯಾವುದೂ ಶಾಶ್ವತ ಅಲ್ಲ। ಶಾಶ್ವತವಾಗಿ ಇರೋದು ಅಂದ್ರೆ ನಮ್ಮಲ್ಲಿರುವಂತ ಜ್ಞಾನ ಸಂಪತ್ತು ಒಂದೇ। ಆ ಜ್ಞಾನ ಸಂಪತ್ತನ್ನ ಹೆಚ್ಚಿಸುವಂತ ಒಂದು ಗುರುಕುಲಗಳು ಇವತ್ತು ಬಹಳಷ್ಟು ನಮಗೆ ಅವಶ್ಯಕವಾಗಿದವು। ಬರೀ ಗುರುಕುಲಗಳು ವಿದ್ಯಾ ಕೇಂದ್ರಗಳು ಅಂದ್ರೆ ಬರೀ ಅಕ್ಷರ ಜ್ಞಾನವನ್ನು ಮಾತ್ರ ಹೇಳೋದಲ್ಲ ಬರೀ ಅಂಕಗಳನ್ನು ಮಾತ್ರ ಕೊಡೋದಲ್ಲ। ಇವತ್ತು ನಮ್ಮ ಬಹುತೇಕ ವಿದ್ಯಾ ಸಂಸ್ಥೆಗಳು ಏನಾಗ್ಬಿಟ್ಟವು ಅಂದ್ರೆ ವಿದ್ಯಾ ಅಕ್ಷರಗಳನ್ನ ಪರ್ಸೆಂಟೇಜ್ ಗಳನ್ನು ಕೊಡುವಂತ ಕಾರ್ಖಾನೆಗಳಾಗಿವೆ। ನಮ್ಮ ಮಕ್ಕಳು ಯಾವ ರೀತಿ ತಯಾರಾಗಕತ್ತಾರ ಅಂದ್ರೆ ಅಂಕಗಳನ್ನ ಪ್ರಿಂಟ್ ಮಾಡುವಂತಹ ಮಷಿನ್ಗಳಾಗ್ಬಿಟ್ಟವು। ಎಷ್ಟು ಪರ್ಸೆಂಟೇಜ್ ಮಾಡಿದ್ರು ಪಾಲಕರಿಗೆ ತೃಪ್ತಿ ಇಲ್ಲ। ಇವತ್ತು 95 ಮಾಡಿದ್ರು 99 ಮಾಡಿದ್ರು ಇನ್ನೂ ಬೇಕಂತೀವಿ ನಾವು ಅಂತ ಪಾಲಕರ ಸಂಖ್ಯೆ ಬಹಳಷ್ಟು ಇದೆ। ಆ ಒಂದು ಸನ್ನಿವೇಶದೊಳಗ ಮಕ್ಕಳಿಗೆ ಬರೀ ಅಕ್ಷರ ಜ್ಞಾನ ಅಲ್ಲ ಅದರ ಜೊತೆಗೆ ಇನ್ನೂ ಬಹಳಷ್ಟು ಬೇಕು। ಆ ನಿಟ್ಟಿನೊಳಗ ಇನ್ನುಳಿದ್ದೇನು ಬೇಕಲ್ಲ ಆ ಎಲ್ಲಾ ಬೇಕುಗಳನ್ನ ಈಡೇರಿಸುವಂತ ಒಂದು ಗುರುಕುಲ ಇದೆ। ಬರೀ ಅಕ್ಷರ ಕಲಿತರ ಒಬ್ಬ ವ್ಯಕ್ತಿ ಆತ ಸುಸಂಸ್ಕೃತ ನಾಗರಿಕ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ। ಅಕ್ಷರಗಳ ಜೊತೆಗೆ ಅವ್ರಿಗೆ ಇನ್ನೂ ಏನೋ ಬೇಕು ಸಂಸ್ಕಾರ ಅನ್ನುವಂಥದ್ದು ಮುಖ್ಯವಾಗಿ ಬೇಕು। ಆ ಸಂಸ್ಕಾರವನ್ನ ಇವತ್ತು ನಮ್ಮ ಗುರುಕುಲಗಳು ಕಲಿಸ್ಕೊಡ್ಬೇಕಾಗಿದೆ। ಸಂಸ್ಕಾರ ಸರ್ ಹೇಳಿದ ಹಾಗೆ ಶಿಕ್ಷಣ ಎರಡು ರೀತಿಯಲ್ಲಿ ನಡೆದಿದೆ। ನಾವು ನೀವು ವಿಚಾರ ಮಾಡುವುದು ಶಿಕ್ಷಣ ಎತ್ತಕ್ಕೋಸ್ಕರವಾಗಿ ನಮ್ಮ ಬದುಕು ನಡೀಲಿಕ್ಕಾಗಿ ಶಿಕ್ಷಣವನ್ನು ನಾವೆಲ್ಲ ಕಲಿತಿದೆ ಅದು ಎಲ್ಲರೂ ಕಲಿಬೇಕು ಕಲಿತಾರೆ ಇದ್ದಾರೆ। ಬದುಕು ನಡೆಯುವುದೇನು ಪರಮಾತ್ಮ ನಮಗ ಭೂಮಿ ಮೇಲೆ ಹುಟ್ಟಿಸಿದ ಮೇಲೆ ಉಪವಾಸ ಏನು ಇಟ್ಟಿರುವುದಿಲ್ಲ ಎಲ್ಲರೂ ಒಂದು ಕಡೆ ನಮ್ಗೆ ಅನ್ನ ಆಹಾರ ನೀರುಗಳನ್ನು ಕೊಟ್ಟಿರ್ತಾನೆ। ಎಲ್ಲರಂತೆ ನಾವು ಇದ್ರೆ ಉಪಯೋಗ ಇಲ್ಲ ನಮ್ಮದೇ ಆದಂತಹ ಒಂದು ವಿಶೇಷತೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರ ಇಟ್ಟುಕೊಂಡು ಶಿವಸೇವಾ ಫೌಂಡೇಶನ್ ಅವರು ಇಳಕಲ್ ನಗರದಲ್ಲಿ ರಾಮಕೃಷ್ಣ ಪರಮಹಂಸರು ಶಾರದಾದೇವಿ ವಿವೇಕಾನಂದವರ ಆದರ್ಶಗಳನ್ನು ಮುಂದಿಟ್ಟುಕೊಂಡು ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ ಶಿಕ್ಷಣಕ್ಕಿಂತಲೂ ಹೆಚ್ಚು ಸಂಸ್ಕಾರಕ್ಕೆ ಒತ್ತು ಕೊಡುವಂತಹ ದೇಶ ಅದಕ್ಕೋಸ್ಕರವಾಗಿ ನಾವು ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರ ಕೊಡೋದು ಬಹಳ ಅವಶ್ಯ ಇದೆ ಅನ್ನುವಂತಹದ್ದು ನಾವೆಲ್ಲ ನೋಡಿದ್ದೇವೆ। ಎಲ್ಲ ಶಾಲೆಗಳಲ್ಲಿ ಪ್ರಾರಂಭೋತ್ಸವ ಅಥವಾ ಅಡ್ಮಿಷನ್ ಮಾಡೋ ಸಂದರ್ಭದಲ್ಲಿ ಬಹಳ ಜನ ರೊಕ್ಕ ಎನಿಸ್ತಿರ್ತಾರೆ ಪಾಲಕರು ರೊಕ್ಕ ಎನಿಸ್ಬೇಕು ಆಡಳಿತ ಮಂಡಳಿಯವರು ರೊಕ್ಕ ಎನಿಸ್ತಿರ್ತಾರೆ 1 ಲಕ್ಷ ರೂಪಾಯಿ 1 ರೂಪಾಯಿ ಕಡಿಮೆ ಇದ್ರು ನಾಳೆಗೆ ಬಾ ಅಂತ ತಗೊಂಡಂತ ಆದ್ರೆ ನಮ್ಮ ಯುವ ಸೇವಾ ಫೌಂಡೇಶನ್ ಅವರು ರೊಕ್ಕ ಎನಿಸುವುದಲ್ಲ ಅಕ್ಷರನ್ನು ಎನಿಸುವಂತಹ ಕಲಿಸುವಂತಹ ಸಂಸ್ಥೆ ಇದು ಯುವ ಸೇವಾ ಫೌಂಡೇಶನ್ ಆಗಿದೆ ಅನ್ನುವಂತಹ ಮಾತನ್ನು ಹೇಳಿ